ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯವರು ಅಥವಾ ನಿಮ್ಮ ಕುಟುಂಬದವರು ಯಾರಾದರೂ ಪದೇ ಪದೇ ಆರೋಗ್ಯ ಸಮಸ್ಯೆಯಿಂದ ಇದ್ದರೆ ಅಂಥವ್ರಿಗೆ ಒಂದು ಸರಳ ಪರಿಹಾರವನ್ನು ಇದ್ದೀನಿ ಈ ಒಂದು ಪರಿಹಾರವನ್ನು ನೀವು ವಾರಕ್ಕೆ ಎರಡು ಸಲ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಕ್ರಮೇಣವಾಗಿ ಆರೋಗ್ಯ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ ಈ ಒಂದು ಪರಿಹಾರ ಮಾಡೋದಕ್ಕೆ ಒಂದು ನಿಂಬೆಹಣ್ಣು ಹಾಗೆ ಹದಿನಾಲ್ಕು ಲವಂಗಗಳು ಬೇಕಾಗತ್ತೆ ಹದಿನಾಲ್ಕು ಲವಂಗಗಳು ಹಾಗೆ ಒಂದು ನಿಂಬೆಹಣ್ಣು ಬೇಕಾಗತ್ತೆ ನಾನಿಲ್ಲಿ ಹದಿನಾಲ್ಕು ಲವಂಗಗಳನ್ನ ಒಂದು ಪ್ಲೇಟಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಿಂಬೆ ಹಣ್ಣನ್ನು ಎರಡು ಭಾಗವಾಗಿ ಕತ್ತರಿಸ್ಕೊಂಡಿದ್ದೀನಿ ಉದ್ದುದಕ್ಕೆ ಕಟ್ ಮಾಡಬಾರ್ದು ಅಗಲವಾಗಿ ಅಂದರೆ ಅಡ್ಡಡ್ಡವಾಗಿ ಕಟ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬಾ ಸರಳವಾದಂತಹ ಪರಿಹಾರ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಬರೀ ಆರೋಗ್ಯ ಸಮಸ್ಯೆ ಮಾತ್ರ ಅಲ್ಲದೆ ಮನೆಯಲ್ಲಿ ಸೊಳ್ಳೆ ಕಟ ಜಾಸ್ತಿ ಇದ್ದರೆ ಅಥವಾ ನುಸಿ ಅಂತೀವಲ್ಲ ಸಣ್ಣದಾಗಿ ಕಪ್ಪು ಸಣ್ಣ ಸಣ್ಣ ಈ ಸೊಳ್ಳೆ ರೀತಿಯೇ ಇರುತ್ತೆ ಅದು ಯಾವುದಾದ್ರೂ ಹಣ್ಣುಗಳಿಟ್ಟರೆ ಆ ಹಣ್ಣುಗಳೆಲ್ಲ ಮೇಲೆಲ್ಲ ಬಂದು ಕೂತ್ಕೊಳ್ಳುತ್ತೆ ಹಾಗೆ ಆಹಾರ ಪದಾರ್ಥಗಳೇನಾದರೂ ಇಟ್ಟಿದರೆ ಅದ್ರ ಮೇಲೂ ಬಂದು ಕೂತ್ಕೊಳ್ಳುತ್ತೆ ಅಂತ ಅಂತಹ ನುಸಿಗಳು ಸಹ ಕಡಿಮೆ ಆಗುತ್ತೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ಇವಾಗ ನಾನು ಏಳು ಲವಂಗಗಳನ್ನ ಒಂದು ನಿಂಬೆಹಣ್ಣಿಗೆ ಚುಚ್ಚುತ್ತಾ ಇದ್ದೀನಿ ಸುತ್ತೂ ರೌಂಡಾಗಿ ಸುತ್ತೂ ನೀವು ಏಳು ಲವಂಗಗಳನ್ನ ಆ ನಿಂಬೆಹಣ್ಣಿಗೆ ಚುಚ್ಕೊಳ್ಬೇಕಾಗತ್ತೆ ಹಾಗೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಈ ಇರುವೆ ಕಾಟ ಕೂಡ ಕಡಿಮೆ ಆಗುತ್ತೆ ಏನಾದರೂ ಒಂದು ಸಿಹಿ ಇಟ್ಟರೆ ಸಾಕು ಅಲ್ಲಿಗೆಲ್ಲ ಬಂದು ಇರುವೆಗಳು ಮುತ್ಕೊಂಡ್ಬಿಡುತ್ತಲ್ಲ ಕಪ್ಪು ಇರುವೆ ಆಗ್ಬೋದು ಅಥವಾ ಕೆಂಪು ಇರುವೆ ಆಗ್ಬೋದು ಆ ಸಮಸ್ಯೆ ಕೂಡ ಈ ಒಂದು ಪರಿಹಾರದಿಂದ ಕ್ರಮೇಣವಾಗಿ ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಲವಂಗಗಳನ್ನ ಸುತ್ತೂ ನೀವು ಚುಚ್ಕೊಳ್ಬೇಕಾಗತ್ತೆ ಏಳು ಲವಂಗಗಳು ಒಂದು ನಿಂಬೆಹಣ್ಣಿನ ಹೋಳಿಗೆ ಅದೇ ರೀತಿ ಇನ್ನೊಂದು ಹೋಳಿಗೂ ಸಹ ನಾನು ಏಳು ಲವಂಗಗಳನ್ನ ಚುಚ್ಕೊಳ್ತೀನಿ ಈ ಲವಂಗಗಳು ಚುಚ್ಚಿರೋಂಥ ನಿಂಬೆಹಣ್ಣಿನ ಹೋಳುಗಳನ್ನ ಎಲ್ಲೆಲ್ಲಿಡಬೇಕು ಅಂತ ನೋಡ್ಕೊಳ್ಳೋಣ ಒಂದು ಹೋಳನ್ನು ಯಾರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾಯಿರ್ತಾರೋ ಅಂತಹ ವ್ಯಕ್ತಿ ಮನಗುವಂಥ ಕೋಣೆಯಲ್ಲಿ ಅವರ ಅಂದರೆ ತಲೆ ಹತ್ರ ಅಂದರೆ ಸ್ವಲ್ಪ ತಲೆಯಿಂದ ಸ್ವಲ್ಪ ದೂರದಲ್ಲಿ ಯಾವುದಾದ್ರೂ ಒಂದು ಚೇರ್ ಮೇಲಾಗಲಿ ಟೇಬಲ್ ಮೇಲಾಗಲಿ ನೀವು ಇಡಬೇಕಾಗತ್ತೆ ಇನ್ನೊಂದು ಅಡುಗೆ ಮನೆಯಲ್ಲಿ ನೀವು ಅಡುಗೆ ತಯಾರಿಸ್ತಿರಲ್ಲ ಗ್ಯಾಸ್ ಸ್ಟವ್ ಇರುತ್ತಲ್ಲ ಅದರ ಪಕ್ಕದಲ್ಲಿ ಇಟ್ಕೊಳ್ಬೇಕಾಗತ್ತೆ ಇನ್ನು ಮೂರು ದಿನಕ್ಕೊಂದ್ಸಲ ನೀವು ಈ ನಿಂಬೆಹಣ್ಣಿನ ಹೋಳುಗಳನ್ನ ಚೇಂಜ್ ಮಾಡಿ ಮತ್ತೆ ಲವಂಗಗಳನ್ನ ಚುಚ್ಚಿ ಮತ್ತೆ ಇಡಬೇಕಾಗತ್ತೆ ಮೂರು ದಿನಕ್ಕೊಂದ್ಸಲ ಅಥವಾ ನಾಲ್ಕು ದಿನಕ್ಕೊಮ್ಮೆ ಈ ರೀತಿ ಪರಿಹಾರವನ್ನು ಮಾಡಿಕೊಂಡು ಹಳೆ ಹಣ್ಣಿನ ಹೋಳುಗಳನ್ನ ನೀವು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ ಹಾಕ್ಬಿಡಿ ಯಾರು ತುಳಿದೇ ಇರೋವಂಥ ಕಡೆ ಇದರ ಜೊತೆ ಬೆಳಗ್ಗೆ ಹಾಗೆ ಮಲಗುವಾಗ ನೀವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸು ಹಾಗೆ ಮಲಗುವಾಗ ಊಟ ಎಲ್ಲ ಮುಗಿದ ನಂತರ ಒಂದು ಗ್ಲಾಸು ಬೆಚ್ಚಗಿರುವಂಥ ನೀರನ್ನು ಕಂಪಲ್ಸರಿ ಕುಡಿಬೇಕು ಹಾಗೆ ಸ್ವಲ್ಪ ಆಕ್ಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ ಯಾವುದೇ ಒಂದು ಪರಿಹಾರದ ಜೊತೆ ನಮ್ಮ ಶ್ರಮ ಕೂಡ ಇರಬೇಕು ಆವಾಗೇ ಪ್ರತಿಫಲ ಸಿಗುವಂಥದ್ದು ಹಾಗಾಗಿನೇ ಎಲ್ಲದನ್ನೂ ಪರಿಹಾರಕ್ಕೆ ಬಿಟ್ಬಿಟ್ಟು ನೀವು ಏನೇ ಮಾಡದೇ ಇದ್ದರೆ ಖಂಡಿತ ಆರೋಗ್ಯದ ಸಮಸ್ಯೆ ಸರಿ ಹೋಗೋದಿಲ್ಲ ಈ ಒಂದು ಪರಿಹಾರ ಏನಿದೆ ಇದು ಸೈಂಟಿಫಿಕ್ಕಾಗಿ ಕೂಡ ಪ್ರೂವ್ ಆಗಿದೆ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೊಂಡು ನೋಡಿ ಖಂಡಿತ ಕೆಲವೇ ದಿನಗಳಲ್ಲಿ ನಿಮಗೆ ಇದರ ಪರಿಣಾಮ ಹಾಗೆ ಒಂದು ಉಪಯೋಗವನ್ನು ನೀವು ಕಂಡುಕೊಳ್ಬೋದು ಹಾಗಾದರೆ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ನನ್ನ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಮರದೇ ಕ್ಲಿಕ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್